ವಿಜಯ್ ಇದನ್ ಹೇಳಿ, ನೀವು ಜಾಸ್ತಿ ಔಟ್ಲೆಟ್ ಗಳಿಗೆ ಹೇಗ್ ಮಾರಬಹುದು, ಅದರಿಂದ ನಿಮ್ಮ ಬಿಲ್ಸ್ ಕಟ್ ಹೆಚ್ಚೋ ಹಾಗೆ? ದೊಡ್ಡ ಔಟ್ಲೆಟ್ಸ್ ಗಳೇನೋ ರೆಗ್ಯುಲರ್ಲಿ ಆರ್ಡರ್ ಕೊಡ್ತಾರೆ, ಆದ್ರೆ ಸಣ್ಣ ಔಟ್ಲೆಟ್ಸ್ 15 ದಿನ ಅಥವಾ ತಿಂಗಳಲ್ಲಿ ಒಂದ್ಸಲ ಖರೀದಿ ಮಾಡ್ತಾರೆ. ಮತ್ತೆ ಇದರಿಂದ ನನ್ನ ಆವರೇಜ್ 15 ಬಿಲ್ಗಿಂತ ಜಾಸ್ತಿ ಮಾಡೋದ್ ಕಷ್ಟ ಆಗ್ಬಿಡುತ್ತೆ. ಈಗ ನಾನು ನಿಮ್ಗೆ ಬಿಲ್ಸ್ ಕಟ್ ಹೆಚ್ಚಿಸೋ ರೀತಿಯನ್ನ ಹೇಳ್ಕೊಡ್ತೀನಿ. ಬಿಲ್ಸ್ ಕಟ್ ಹೆಚ್ಚಿಸೋಕೆ ನಮ್ಗೆ 3 ವಸ್ತುಗಳನ್ನ ಗಮನದಲ್ಲಿಡಬೇಕು. ಹಿಂದಿನ ವಾರದ ಪ್ರೊಡಕ್ಟಿವ್ ಔಟ್ಲೆಟ್ಸ್ ಗಳನ್ನ ರಿಟರ್ನ್ ಮಾಡೋದು, ನಾನ್ ಪ್ರೊಡಕ್ಟಿವ್ ಔಟ್ಲೆಟ್ಸ್ ಗಳನ್ನ ಪ್ರೊಡಕ್ಟಿವ್ ಮಾಡೋದು, ಮತ್ತೆ ಹೊಸ ಔಟ್ಲೆಟ್ಸ್ ಓಪನ್ ಮಾಡೋದು. ಹಿಂದಿನ ವಾರ ಅಂಗಡಿಯವರು ಏನ್ ಸ್ಟಾಕ್ ತಗೊಂಡ್ರು ಅದ್ರ ಆಫ್ ಟೇಕ್ ಚೆಕ್ ಮಾಡಿ ಅವ್ರಿಗೆ ಸರಿಯಾದ ರೇಂಜ್ ಮತ್ತೆ ಕ್ವಾಂಟಿಟಿ ಕೊಡಬೇಕು. ಇದರಿಂದ ಎಕ್ಸಿಸ್ಟಿಂಗ್ ಔಟ್ಲೆಟ್ಸ್ ಪ್ರೊಡಕ್ಟಿವ್ ಇರುತ್ತೆ. ಹಿಂದಿನ ವಾರ ಯಾವ ಔಟ್ಲೆಟ್ ಸ್ಟಾಕ್ ತಗೊಳ್ಳಿಲ್ವೋ ಅವನ್ನ ಐಡೆಂಟಿಫೈ ಮಾಡಿ MSL ನ ಪ್ರಕಾರ ಸರಿಯಾದ ಸ್ಟಾಕ್ ಕೊಡಬೇಕು. ಇದನ್ನ ನೀವು ಪ್ರಾಡಕ್ಟ್ ಡೀಟೇಲರ್ ಮತ್ತೆ ಸ್ಯಾಂಪಲ್ ನ ಸಹಾಯದಿಂದ ಮಾಡಬೇಕು. ಮತ್ತೆ ನಿಮ್ಮ ಬೀಟ್ ನಲ್ಲಿ ಹೊಸ ಔಟ್ಲೆಟ್ ಓಪನ್ ಮಾಡಬೇಕಾಗುತ್ತೆ, ಅದರಿಂದ ನಾವು ಬಿಲ್ ಮಾಡಕ್ ಶುರು ಮಾಡಬಹುದು. ಹಾಗಾದ್ರೆ ವಿಜಯ್, ನೀವು ನನ್ಗೆ ಹೇಳಿ, ನೀವು ಬಿಲ್ಸ್ ಕಟ್ ಹೇಗೆ ಹೆಚ್ಚಿಸ್ತೀರಾ ಅಂತ? ವೆರಿ ಗುಡ್ ವಿಜಯ್, ನೀವು ಖಂಡಿತ ಸರಿಯಾಗಿ ಹೇಳಿದ್ರಿ. ಆದ್ರೆ ಬಾಸ್, ಕೆಲ ಬೀಟ್ ಗಳಲ್ಲಿ ನಾವು ಎಲ್ಲಾ ಔಟ್ಲೆಟ್ಸ್ ಕವರ್ ಮಾಡಕ್ ಆಗಲ್ಲ, ಮತ್ತೆ ಸಣ್ಣ ಔಟ್ಲೆಟ್ಸ್ ಪ್ರತಿ ಬಾರಿ ಖರೀದಿ ಮಾಡಲ್ಲ. ನೋಡಿ ವಿಜಯ್, ನೀವೇನಾದ್ರೂ ಸರಿಯಾದ ಟೈಮ್ಗೆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇಂದ ಹೊರಟು ಮಾರ್ಕೆಟ್ ತಲುಪಿದ್ರೆ ಮತ್ತೆ ಕೆಲಸ ಮಾಡುವಾಗ ಔಟ್ಲೆಟ್ ಕವರ್ಸ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ನೀವು ಕಾಲ್ಸ್ ಪೂರ್ತಿ ಮಾಡಬಹುದು. ಸಣ್ಣ ಔಟ್ಲೆಟ್ಸ್ಗೆ ಪ್ರತಿ ವಾರ ಮಾರೋಕೆ 2-3 ಸಣ್ಣ SKUಗಳನ್ನ ಐಡೆಂಟಿಫೈ ಮಾಡಬೇಕು. ಯಾವುದನ್ನ ಸಣ್ಣ ಔಟ್ಲೆಟ್ಗಳು ಪ್ರತಿ ವಾರ ತಗೋಬಹುದೋ ಅಂತವು. ಬನ್ನಿ ಈಗ ನಮ್ಮ FO ರಮೇಶ್ ಮತ್ತು DSR ವಿಜಯ್ ಏನು ಸರಿ ಮಾಡಿದರು ಮತ್ತು ಇನ್ನೂ ಏನು ಚೆನ್ನಾಗಿ ಮಾಡಬಹುದಿತ್ತು ಎಂದು ನಮ್ಮ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡೋಣ.